ಎಲ್ರಿಗೂ ನಮಸ್ಕಾರ. ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅಥವಾ ಚೆನ್ನಾಗಿಲ್ಲ ಅಂದರೆ ನೀವು ಡಿಸ್ಲೈಕ್ ಮಾಡಿ, ತಪ್ಪು ಅನಿಸಿದ್ರೆ ಸರಿ ಯಾವುದು ಅಂತ ಕಮೆಂಟ್ ಮಾಡಿ. ನೀವು ಯಾವುದು ಮಾಡಿಲ್ಲ ಅಂದರೆ ನಮಗೆ ಉತ್ಸಾಹ ಸಿಗೋದಿಲ್ಲ. ನೀವು ಜಸ್ಟ್ ಒಂದು ಲೈಕು ಕಮೆಂಟು ಮಾಡಿದರೆ ನಮಗೆ ಮುಂದೆ ಇನ್ನೊಂದು ವಿಡಿಯೋ ಮಾಡೋಕ್ಕೆ ಪ್ರೋತ್ಸಾಹ ಮತ್ತು ಉತ್ಸಾಹ ಸಿಗುತ್ತೆ. ಈ ವಿಡಿಯೋ ಯಾವುದಾದ್ರೂ ಒಂದು ವಿಡಿಯೋ ನಿಮಗೆ ಯೂಸ್ ಅಂತ ಸಿಕ್ಕರೆ, ಅನಿಸಿದ್ರೆ ನಿಮಗೆ, ನೀವು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇಂದಿನ ವಿಷಯ ಸಂತೋಷ. ಸಂತೋಷ ಎಂದರೇನು? ಸಂತೋಷ ಸಿಗುವುದು ಹೇಗೆ? ಸಂತೋಷ ಎನ್ನುವುದು ಭೌತಿಕವಾಗಿ ನಮಗೆ ಆನಂದ ಕೊಡುವ ಹಾಗೂ ಅನುಭವಿಸುವ ವಸ್ತುಗಳು ಸಿಕ್ಕರೆ ಅದು ಸಂತೋಷವಲ್ಲ. ಯಾಕೆಂದರೆ ಅನುಭವಿಸಿದ ನಂತರ ವಸ್ತುಗಳ ಮೇಲೆ ಅಥವಾ ಸನ್ನಿವೇಶಗಳ ಮೇಲೆ ಕೆಲ ಹೊತ್ತಿನಲ್ಲೇ ನಮ್ಮ ಅಭಿಪ್ರಾಯ ಬದಲಾಗಬಹುದು, ಅಥವಾ ಹೋಲಿಕೆ ಮಾಡುವುದರಲ್ಲಿ ನಮಗೆ ಮತ್ತೆ ನಿರಾಸೆಯಾಗಬಹುದು. ಆಸೆಗಳನ್ನು ಸಂತೋಷಗಳಿಗೆ ಪರಿವರ್ತಿಸಿ, ಸಂತೋಷಗಳೇ ಆಸೆಗಳೆನ್ನಬಾರದು. ಆಸೆಗಳನ್ನು ದಿನೇ ದಿನೇ ಈಡೇರಿಸುತ್ತಾ ಅವುಗಳನ್ನು ಹೋಲಿಕೆ ಮಾಡುತ್ತಾ ಹೋದಂತೆ ಅವು ಪದೇ ಪದೇ ಉದ್ಭವ ಆಗುತ್ತಲೇ ಇರುತ್ತವೆ. ಪ್ರಾಪಂಚಿಕ ಜೀವನದಲ್ಲಿ ಮೌಢ್ಯತೆ ಎನ್ನುವುದು ಸಂಪ್ರದಾಯವಾಗಿದೆ. ಜಾತಿಗಳೆಲ್ಲ ಜೀವವಾಗಿದೆ, ಅಹಂಕಾರವೆಲ್ಲ ಆತ್ಮವಿಶ್ವಾಸವಾಗಿದೆ, ಅಹಂಕಾರವೆಲ್ಲ ಧೈರ್ಯವಾಗಿದೆ. ಇವುಗಳಿಗೆ ವ್ಯತ್ಯಾಸವಿಲ್ಲದಾಗಿದೆ. ಯಾಕೆಂದರೆ ಆಡುವ ಬಾಯಿಗಳಿಗೂ ವ್ಯತ್ಯಾಸ ತಿಳಿದಿಲ್ಲ, ಕೇಳುವ ಕಿವಿಗಳಿಗೂ ಹೇಳುವ ಸಾಮರ್ಥ್ಯವಿಲ್ಲ. ಒಂದನ್ನು ಇಚ್ಛೆ ಪಟ್ಟು ಹಿಂಬಾಲಿಸಿ ಅದನ್ನು ಪಡೆದುಕೊಳ್ಳಲು ಹೋಗಿ ಅದರಿಂದ ನಿರಾಸೆ ಹೊಂದುವುದು ಆಸೆಯ ಲಕ್ಷಣ. ಆದರೆ ಸಂತೋಷ ಎಂದಿಗೂ ದುಃಖವನ್ನು ಪ್ರಚೋದಿಸುವುದಿಲ್ಲ. ಸಂತೋಷಗಳು ವಸ್ತುಗಳಲ್ಲಿ ಸಿಗುವುದಿಲ್ಲ, ಯಾಕೆಂದರೆ ವಸ್ತುಗಳು ನಿರ್ಜೀವಿಗಳು, ಅದರಲ್ಲಿ ನಾವು ಸಂತೋಷವನ್ನು ಹುಡುಕಬಾರದು. ಸಂತೋಷ ಹುಡುಕುವುದೇ ಜೀವನವೇ. ಸಂತೋಷವನ್ನು ಹುಡುಕುವ ದಾರಿಯಲ್ಲಿ ಎಷ್ಟು ದುಃಖ, ಎಷ್ಟು ಅವಮಾನ, ಎಷ್ಟು ಸಮಸ್ಯೆಗಳು, ಎಷ್ಟು ಖಿನ್ನತೆ, ಕೊನೆಯಲ್ಲಿ ನಮಗೆ ಉಳಿಯುವುದು ಸಂಶಯ ಮತ್ತು ಅದೇ ಹುಡುಕಾಟ. ಸಂತೋಷ ಹುಟ್ಟುವುದು ಸ್ವಾರ್ಥಕ ಅಥವಾ ನಿಸ್ವಾರ್ಥಕ? ನಿಸ್ವಾರ್ಥದಲ್ಲಿ ಸಂತೋಷ ಸಿಗುವುದಾದರೆ ಅದು ಖಂಡಿತ ಸ್ವಾರ್ಥ. ಯಾಕೆಂದರೆ ನಿಸ್ವಾರ್ಥದಲ್ಲಿ ಸಂತೋಷ ಎಂದಿಗೂ ಸಿಗುವುದೇ ಇಲ್ಲ. ಒಂದು ದಿವಸ ನನ್ನ ಸ್ನೇಹಿತ ಅಳುತ್ತಾ ಕೂತಿದ್ದ. ನಾನು ಅವನು ಹೋಗಿ ಕೇಳಿದೆ, ನೀನು ಆಸೆ ಪಟ್ಟಿದ್ದೆಲ್ಲ ಸಿಗ್ಲೇ ಇಲ್ಲ, ಮುಂದೆ ಏನು ಅಂತ. ಅವನು ಹೇಳ್ತಾನೆ, ದುಃಖಿಸುತ್ತಾ ಒಂದು ಕಿರುನಗೆಯಲ್ಲಿ ಹೇಳ್ತಾನೆ, ಇದು ಹೋದ್ರೆ ಹೋಯ್ತು, ನನಗಿನ್ನ ದೊಡ್ಡ ದೊಡ್ಡ ಕನಸುಗಳು, ಆಸೆಗಳು, ಸಂತೋಷಗಳು ಕಾಯ್ತಾ ಇದ್ದಾವೆ ಅಂತ ಹೇಳ್ತಾನೆ. ಅಂದರೆ ದುಃಖವನ್ನು ಎತ್ತರಕ್ಕೆ ಕರೆದೊಯ್ಯುವ ಪ್ರಯತ್ನದಲ್ಲಿ ನಾವು ಸಂತೋಷವನ್ನು ಏಣಿಯಾಗಿ ಮಾಡಿಕೊಂಡಿದ್ದೇವೆ. ಸಂತೋಷ ಇರುವುದು ನಮಗೆ ಏನು ಬೇಕಾಗಿರುವುದೋ ಅದರಲ್ಲಿ ಸಿಗುವುದಿಲ್ಲ. ಸಂತೋಷ ಇರುವುದು ನಮಗೆ ಏನು ಬೇಕೋ ಅದನ್ನು ಕೊಡುವುದರಲ್ಲಿದೆ.